ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 384ನೇ ತರಗತಿಯಲ್ಲಿ ಇದ್ದೀವಿ ಈ ತಲೆಕೆಳಗಾಗಿ ಮಾಡುವ ಕೆಲವು ಆಸನಗಳನ್ನು ವಿಶೇಷವಾಗಿ ಪರಿಕರಗಳನ್ನು ಉಪಯೋಗಿಸಿ ಮಾಡುವ ಕ್ರಮವನ್ನು ಗಮನಿಸ್ತಾ ಇದ್ದೀವಿ ವಿಪರೀತ ಕರ್ಣಿ ಅಥವಾ ಸೇತುಬಂಧ ಸರ್ವಾಂಗ ಆಸನದ ರೀತಿಯ ಆಸನಗಳು ಇಲ್ಲಿ ಎರಡು ದಿಂಬು ಒಂದು ಕುರ್ಚಿಯನ್ನು ಇಟ್ಕೊಂಡು ಈ ಹಿಮ್ಮುಖವಾಗಿ ಮಾಡುವ ಆಸನವನ್ನು ನಾವು ಗಮನಿಸಿದ್ವಿ ಆದರೆ ಕೆಲವರಿಗೆ ಈ ಎತ್ತರದಲ್ಲಿ ಕೂತ್ಕೊಂಡು ಹಿಂದಕ್ಕೆ ಬಾಗಬೇಕಾದರೆ ಅದು ಅಷ್ಟು ಸುಲಭ ಸಾಧ್ಯ ಇರೋದಿಲ್ಲ ಮೊದಲನೇದಾಗಿ ನಾವು ಹಿಂದಕ್ಕೆ ಬಾಗಬೇಕಾದರೆ ಅದು ಅಭ್ಯಾಸ ಇಲ್ಲದೇ ಇದ್ದರೆ ನಾವು ಈ ಎತ್ತರದಿಂದ ಹಿಂದಕ್ಕೆ ಬಾಗೋದು ಕಷ್ಟ ಆಗುತ್ತೆ ಮತ್ತು ಆ ಬಾಗುವಿಕೆಯ ನಿಯಂತ್ರಣ ದಟ್ ಕಂಟ್ರೋಲ್ಡ್ ಬೆಂಡಿಂಗ್ ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಮೆನಿ ಪೀಪಲ್ ಅದು ಸಾಕಷ್ಟು ಜನಕ್ಕೆ ತೊಡಕನ್ನು ಉಂಟು ಮಾಡುತ್ತೆ ಅಂಥವರು ಬೆನ್ನುಗಂಬಕ್ಕೆ ಒಳ್ಳೆಯ ಆಧಾರವನ್ನು ಇಟ್ಕೊಂಡು ಹೆಚ್ಚಿನ ಒಂದು ಶ್ರಮವಿಲ್ಲದೆ ಸುಲಭವಾಗಿ ಮಾಡುವ ಒಂದು ಕ್ರಮ ಅಂತ ಹೇಳಿದ್ರೆ ದಿಂಬನ್ನು ಹೀಗಿಟ್ಕೊಳ್ಳಿ ಮೇಲ್ಗಡೆ ಇರತಕ್ಕಂಥ ದಿಂಬನ್ನು ಇಟ್ ಇಸ್ ಲೈಕ್ ಎ ಕ್ರಾಸ್ ಹೀಗಿಟ್ಕೋಬೇಕು ಈ ದಿಂಬಿನ ಮೇಲ್ಗಡೆ ಮಧ್ಯಭಾಗದಲ್ಲಿ ಕೂತ್ಕೊಳ್ಳಿ ಕಾಲುಗಳನ್ನು ಮೊದಲು ಕುರ್ಚಿಯ ಮೇಲಕ್ಕೆ ಹಾಕಿ ನೋಡಿ ಇಲ್ಲಿ ಈ ದಿಂಬು ಬೆನ್ನಿಗೆ ಸಂಪೂರ್ಣ ಆಧಾರವಾಗಿದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಬಾಗೋದು ಸುಲಭ ಆಗುತ್ತೆ ಬೆನ್ನುಗಂಬಕ್ಕೂ ಒಳ್ಳೆಯ ಆಧಾರ ಇರುತ್ತೆ ಸೊ ದಟ್ಸ್ ಹೌ ದಿಸ್ ಇಸ್ ಮಚ್ ಈಸಿಯರ್ ಆ್ಯಂಡ್ ಸೇಫರ್ ಫಾರ್ ಮೆನಿ ಪೀಪಲ್ ದೆನ್ ಸ್ಲೋಲಿ ಕಮ್ ಡೌನ್ ಸೊ ಇಲ್ಲಿ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಸ್ ಕಂಪ್ಲೀಟ್ ಸ್ಪೈನ್ ಇಸ್ ಟೋಟ್ಲಿ ರಿಲ್ಯಾಕ್ಸ್ಡ್ ಆನ್ ದಿ ಬೋಲ್ಸ್ಟರ್ ಈ ಒಂದು ಆಧಾರದ ಮೇಲೆ ಇದು ಸಂಪೂರ್ಣವಾಗಿ ವಿರಮಿಸಿರುತ್ತೆ ಬೆನ್ನುಗಂಬ ನಂತರ ಕಾಲುಗಳನ್ನು ಮೇಲಕ್ಕೆ ಹಾಕ್ಕೊಳ್ಳಿ ಸ್ಟ್ರೆಚ್ ದಿ ಲೆಗ್ಸ್ ಸೊ ವೆಲ್ ಓಪ್ ದಿ ಚೆಸ್ಟ್ ಇಸ್ ವೆಲ್ ಓಪನ್ ಇದು ಪ್ರಾಯಶಃ ಆರಂಭಿಕ ಹಂತದಲ್ಲಿ ಪ್ರತಿಯೊಬ್ಬರೂ ಈ ಥರದ ಅಭ್ಯಾಸವನ್ನು ಮಾಡೋದು ಒಳ್ಳೆಯದು ವಿಶೇಷವಾಗಿ ವೃದ್ಧರು ಮತ್ತು ಹೆಚ್ಚು ಪೆಡಸುತನ ಸ್ಟಿಫ್ನೆಸ್ ಎಟ್ ದಿ ಬ್ಯಾಕ್ ಇರತಕ್ಕಂಥವರು ಈ ಹಿಮ್ಮುಖವಾಗಿ ಮಾಡುವ ಆಸನಗಳನ್ನು ಸುಲಭವಾಗಿ ಮಾಡಬೇಕಾದ್ರೆ ಈ ಒಂದು ಕ್ರಮವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಕ್ಷೇಮಕರ ಎಲ್ಲೂ ಅಷ್ಟೇ ಎದೆಯ ಭಾಗ ಉದರದ ಭಾಗ ಎಲ್ಲವೂ ಚಾಚಲ್ಪಟ್ಟಿರುತ್ತೆ ಮತ್ತು ಇಲ್ಲಿರ್ತಕ್ಕಂಥ ಅಂಗಾಂಗಗಳೆಲ್ಲ ಒಂದು ಹಿಮ್ಮುಖವಾದಂಥ ಒತ್ತಡವನ್ನು ದಿ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದೆ ಸಿ ಇನ್ ದಿ ರಿವರ್ಸ್ ಡೈರೆಕ್ಷನ್ ಯಾಕೆ ನಾವು ಹಿಮ್ಮುಖವಾಗಿರೋದ್ರಿಂದ ಅಂಗಾಂಗಗಳು ಯಾವಾಗಲೂ ಕೆಳಗಡೆಗೆ ಒತ್ತಡವನ್ನು ಪಡೀತಾ ಇದ್ದದ್ದು ಈಗ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಒತ್ತಡವನ್ನು ಕಾಣ್ತಾ ಇರುತ್ತೆ ಕಾಲನ್ನು ನೇರ ಮಾಡಿರಬೇಕು ಇದು ಬಹಳ ಒಂದು ವಿಶ್ರಾಂತಿಯನ್ನು ನೀಡುವ ಆಸನ ಇಟ್ ಆಲ್ಸೋ ಹೆಲ್ಪ್ಸ್ ಟು ರಿಲ್ಯಾಕ್ಸ್ ದಿ ಮೈಂಡ್ ಮತ್ತು ದೇಹದ ಮೇಲ್ಭಾಗಕ್ಕೆಲ್ಲ ರಕ್ತ ಪರಿಚಲನೆ ಸಮಗ್ರವಾಗಿ ಚೆನ್ನಾಗಿ ನಡೆಯುವಂತೆ ಮಾಡುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಆಲ್ಸೋ ಗೆಟ್ ರಿಜುವಿನೇಟೆಡ್ ಇನ್ ದಿಸ್ ಪೋಶ್ಚರ್ ಆ್ಯಂಡ್ ಸಿನ್ಸ್ ದಿ ಬ್ಯಾಕ್ ಈಸ್ ಕಂಪ್ಲೀಟ್ಲಿ ಸಪೋರ್ಟೆಡ್ ದೇರ್ ಇಸ್ ನಾಟ್ ಮಚ್ ಆಫ್ ಸ್ಟ್ರೆಸ್ ಆನ್ ದಿ ಬ್ಯಾಕ್ ಮಸಲ್ಸ್ ಈ ರೀತಿಯ ಆಸನಗಳಲ್ಲಿ ಸುಮಾರು 3-5 ನಿಮಿಷದಷ್ಟು ಕಾಲ ವಿರಮಿಸೋದು ಅಭ್ಯಾಸ ಮಾಡ್ಕೋಬೇಕು ಫಾರ್ ದಿ ಪೋಶ್ಚರ್ ಟು ಬಿ ಎಫೆಕ್ಟಿವ್ ನಂತರ ಕೆಳಕ್ಕಿಳಿಬೇಕಾದರೆ ಭಾಳ ಸುಲಭ ಇಲ್ಲಿ ಮೊದಲು ಕಾಲನ್ನು ಹೇಗೆ ಮಡಚ್ಕೊಳ್ಳಿ
ನಂತರ ಸ್ವಲ್ಪ ಹೀಗೆ ದಿಂಬಿನ ಮೇಲ್ಬದಿಯಿಂದ ಜಾರು ಬಿಡೋದಷ್ಟೆ, ಕೆಳಮುಖವಾಗಿ ಬಂದುಬಿಟ್ರೆ ಆಯಿತು. ನಿಧಾನಕ್ಕೆ ಕೆಳಗಡೆ ಇಲ್ಲಿ ಮತ್ತು ಜಸ್ಟ್ ರಿಲ್ಯಾಕ್ಸ್ ದಿ ಬ್ಯಾಕ್, ಯಾಕೆ ಈ ಹಿಮ್ಮುಖವಾಗಿ ಮಾಡುವ ಆಸನಗಳಿಂದ ತಕ್ಷಣ ಮೇಲೆ ಕೇಳಬಾರ್ದು, ರಕ್ತ ಪರಿಚಲನೆ ಎಲ್ಲ ಸ್ವಲ್ಪ ಅದು ತನ್ನ ಮಾಮೂಲಿ ಸ್ಥಿತಿಯನ್ನು ಕಂಡುಕೊಳ್ಳಲು ಒಂದು ಸ್ವಲ್ಪ ಸಮಯ ನಾವು ಕೊಡಬೇಕು. ನಂತರ ನಿಧಾನವಾಗಿ ಬಲಗಡೆಯಿಂದ ಮೇಲೆ ಕೇಳಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.